ಅಂತ ಒಂದು ಸಂದರ್ಭ ಬರುತ್ತೆ. ನಾ ಅವ್ರಿಗೆ ಹೇಳ್ತಾ ಇದ್ದೆ ಮಂಗಳೂರಲ್ಲಿ, ರಾಮನಗರದಲ್ಲಿ ಹೇಳಿದ್ದೀನಿ, ಚಿಕ್ಕಮಗಳೂರಲ್ಲಿ ಹೇಳಿದ್ದೀನಿ, ನೋಡ್ರಿ ನಾನು ನಮ್ದೊಂದು ಸವಾಲು, ಮುಸಲ್ಮಾನರೇನೋ ಬಿಟ್ಟಿಯಾಗಿ ಸಿಗ್ತಾರೆ, ಒಬ್ರು ಇಬ್ರು ನೀವು ಹೋಗಿ ಅವ್ರ ಮೇಲೆ ದಾಳಿ ಮಾಡ್ತೀರಿ, ಅವರು ದನ ಕಡಿತಾರೆ, ಚರ್ಮ ತೆಗಿತಾರೆ, ಮತ್ತೊಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಪ್ರತಿ ದಲಿತ ಕಾಲೋನಿಯಲ್ಲಿ ದನ ಕಡಿತಾ ಇದ್ದೀವಿ, ತಿಂತಾ ಇದ್ದೀವಿ, ನಮ್ಮನ್ನು ತಡೆಯಕ್ಕೆ ನಿಮ್ಗೆ ತಾಕತ್ತಿದೆಯಾ? ಇದೇನು ಸುಳ್ಳಲ್ಲ, ಇದು ಸುಳ್ಳಲ್ಲ. ಇದು ನೀವು ಒಂದು ಕಸಾಯ ಖಾನೆ ಅಂತ ಇಟ್ಕೊಂಡಿರ್ತೀರಿ, ನಾವು ದಲಿತ ಕಾಲೋನಿಯಲ್ಲಿ ಪ್ರತಿ ಮನೆಯಲ್ಲೂ ಈ ಕೆಲಸ ಮಾಡ್ತೀವಿ. ಇವತ್ತು ನೋಡೋಗ್ರೆ ಎಲ್ಲಾದರೂ ಕರ್ಬಾಡೊಂದು ತಿಂತೀವಿ, ಗೊತ್ತಾ ನಿಮಗೆ? ಕರ್ಬಾಡೊಂದು ತಿಂತೀವಿ. ಕರ್ಬಾಡು ಅಂತ ಹೇಳಿದ್ರೆ ದನದ ಮಾಂಸನ ಕೊಯ್ದು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಅಲ್ಲಿ ಒಣಗಲಿಲ್ಲ ಮಳೆಗಾಲ ಇತ್ತು ಅಂತ ಹೇಳಿದ್ರೆ ದಲಿತರ ಮನೆಯಲ್ಲಿರ್ತಕ್ಕಂಥ ಮೂಲೆ ಮೂಲೆ ಅಂತಾರೆ, ಏನಂತಾರೆ ಅದನ್ನು, ಅಡುಗೆ ಮನೆ ಬಿಸಿಲು ಇರುತ್ತಲ್ಲ, ಬಿಸಿ ಬರುತ್ತಲ್ಲ, ಆ ಬಿಸಿಗೆ ತೋರಣ ಹಾಕಿ ಅದನ್ನು ಸುಟ್ಟು ಭಾಳ ಚೆನ್ನಾಗಿ 2 ವರ್ಷ ಕಾಲ 3 ವರ್ಷ ಕಾಲ ತಿನ್ಬೋದು. ಬ್ರಾಹ್ಮಣರು ಯಾವುದು ಇಂಥ ಊಟ ತಿಂದಿಲ್ಲ ಅವರು. ಹೀಗಾಗಿ ಆ ಕರಿಬಾಡು ತಿನ್ನೋದು ನಮ್ಗೆ ಅಭ್ಯಾಸ ಇದೆ. ಅದೆಲ್ಲಿಂದ ಬರ್ತದೆ? ಅವರೇನು ಮುಸಲ್ಮಾನರು ಕೊಟ್ಟು ಬಾಡಲ್ಲ, ಅದು ಆ ಬಾಡ್ ನಮ್ಮ ತಾತ ತಾಯಿ ನಾವು ನಮ್ಮಂಥ ಮಕ್ಕಳು ಎಲ್ಲ ಸೇರಿ ಅದನ್ನು ಕಡು ತಿಂದಿರ್ತಕ್ಕಂಥದ್ದು. ಇವತ್ತು ತಿಂತಾರೆ. ಇವತ್ತೇನೋ ಪಟ್ಟಣಗಳಲ್ಲಿ ಈ ಪರಿಸ್ಥಿತಿ ಇದೆ. ನೀವು ಹಸು ಸಾಕದವರಲ್ಲ, ಹಸುವಿನ ಗಂಜರ ಎತ್ತದವರಲ್ಲ, ಹಸುವಿನ ಸಗಣಿ ಎತ್ತದವರಲ್ಲ, ನೀವು ಹಸುವಲ್ಲಿ ಒಂದು ಕೊಟ್ಟಿಗೆಯಲ್ಲಿ ಹಾಕಿ ಅದನ್ನು ಸಾಕದವರಲ್ಲ, ಹಸು ಬಗ್ಗೆ ಮಾತಾಡಕ್ಕೆ ನೀವು ಯಾರು? ಮಾತಾಡೋರಿದ್ರೆ ನಾವು ತಲಕಾಡು ಚಿಕ್ಕರಂಗೇಗೌಡರು ಮಾತಾಡಬೇಕು, ಅಥವಾ ಮುಕ್ಕಡಪ್ಪ ಮಾತಾಡಬೇಕು, ಅಥವಾ ನಾನು ಮಾತಾಡಬೇಕು? ಗೋ ನಮ್ಮ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಗೋ ಹತ್ಯೆಯನ್ನು, ಗೋ ಮೇಲೆ ನಡೀತಕ್ಕಂಥ ಹಿಂಸೆಯನ್ನು ಹೇಗೆ ತಪ್ಪಿಸ್ಬೇಕು ಅಂತ ಹೇಳಿದ್ರೆ, ಇವತ್ತು ಗೋ ಸಂರಕ್ಷಣಾ ಕೇಂದ್ರಗಳು ಅಂತ ಮಾಡ್ಕೊಂಡಿದ್ದಾರೆ ಈ ಗೋಯಂಕ ಪಯಂಕ ಈ ಥರದವರೆಲ್ಲರೂ ಕೂಡ. ಅಲ್ಲಿರ್ತಕ್ಕಂಥ ಗೋಗಳಿಗೆ ಭಾಳ ಹಿಂಸೆ ಆಗ್ಬಿಟ್ಟಿದೆ, ಇಂಥ ಜನರ ಜೊತೆ ನಮ್ಮನ್ನು ಸೇರಿಸ್ಬೇಡ್ರಿ ಅಂತ ಹೇಳ್ಬಿಟ್ಟು ಆ ಗೋಗಳನ್ನು ನಾವು ಸಂರಕ್ಷಣೆ ಮಾಡೋದು, ಕಾಪಾಡ್ತಕ್ಕಂಥದ್ದು, ರಕ್ಷಣೆ ಮಾಡೋದು ಹೇಗೆ ಅಂತ ಇವತ್ತು ನಾವು ನಮ್ಮ ಪ್ರೋಗ್ರಾಮ್ ಅದಾಗಬೇಕು. ಆ ಹಸುಗಳನ್ನು ಕಿತ್ಕೊಂಡ್ಬರ್ಬೇಕು ಅವರಿಂದ. ರಾಮಚಂದ್ರ ಸ್ವಾಮಿ ಮಠ ಅಂತ ಯಾವುದೋ ಶಿವಮೊಗ್ಗದಲ್ಲಿ, ಅದು ಒಂದು 100 ಎಕರೆ 100 ಕೋಟಿ ರೂಪಾಯಿ ಏನು ಇವರ ಅಪ್ಪನ ಮನೆ ಆಸ್ತಿ ಇದ್ದು ತಗೊಂಡೋಗಿ ಕೊಟ್ಬಿಡ್ತಾನೆ ಯಡಿಯೂರಪ್ಪ. ಅವನ ಮಂತ್ರಿ ಶೋಭಾ ಕಾರಂದ್ಲಾಜಿ ಹೋಗ್ತಾಳೆ ಅಲ್ಲೆಲ್ಲ, ಯಾವ್ದು ಮಠ ಯಾವ್ದು ನಮ್ ಯಾವ್ದಪ್ಪ ಬ್ರಾಹ್ಮಣದ ಒಂದು ಮಠ ಇದೆಯಲ್ಲ ರಾಘವೇಂದ್ರ ಸ್ವಾಮಿ, ಅಲ್ಲಿಗೆ ಹೋಗಿ 100 ರೂಪಾಯಿ ಪ್ರಕಟಣೆ ಮಾಡಿಬರ್ತಾಳೆ. ಅಲ್ಲಿರುವಂತ ಹಸುಗಳು 106 ಪಾಪ ತುಂಗಭದ್ರ ಹೊಳೆಯಲ್ಲಿ ಕೊಚ್ಕೊಂಡು ಹೋದವು. ಆ ಹಸು ಸಾಕದಂತವ್ರಿಗೆ, ಕುರಿ ಸಾಕದಂತವ್ರಿಗೆ 1000 ಹೋದವ್ರಿ, 1 ಪೈಸಾ ಪರಿಹಾರ ಅಲ್ಲ. ಇವತ್ತು ಮನೆ ನರೆ ಸಂತ್ರಸ್ತ ಆದಾಗ ಈ ಸ್ವಾಮೀಜಿ ಸಂತ್ರಸ್ತರ ಆಗಿದ್ದಲ್ಲ, ಎಲ್ಲ ನಾಟಕನೇ, ಅದು ದುಡ್ಡು ಹೊಡಿಬೇಕು ಈ ಸಂತ್ರಸ್ತರ ಹೆಸರಲ್ಲಿ 100 ಕೋಟಿ. ಅದೇ ಇನ್ಯಾರಾದ್ರೂ ಗೌರ್ಮೆಂಟ್ ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ಇವ್ರು ಬಿಡ್ತಾ ಇದ್ರ? ಮಠಕ್ಕೆ 100 ಕೋಟಿ ಏನು ಲೆಕ್ಕನೇ ಇಲ್ಲ. ಕೊಡ್ಲಿ ಯಡಿಯೂರಪ್ಪ ಅವ್ರ ಅಪ್ಪನ ಆಸ್ತಿಯಲ್ಲಿ ಕೊಡ್ಲಿ, ಅವ್ರ ತಾತನ ಆಸ್ತಿಯಲ್ಲಿ ಕೊಡ್ಲಿ, ನಮ್ಮ ದುಡ್ಡಲ್ಲಿ ಹಾಕೊಡ್ತಾರೆ. ಇದು ನಮ್ಮ ದುಡ್ಡು, ಅದು ಸರ್ಕಾರದ್ದು. ಸಾವಿರ ಎಕರೆ ಏನ್ರಿ, ಲಕ್ಷಾಂತರ ಎಕರೆ. ಸ್ಲಮ್ ಜನ ಬಿಡ್ತಾ ಇಲ್ಲ ಈ ಬೇವರ್ಸಿಗಳು, ಸ್ಲಮ್ ಜನ ಬಿಡ್ತಾ ಇಲ್ಲ. ನಮ್ಮ ಲಗ್ಗೆರೆಯಲ್ಲಿ ನಾವೆಲ್ಲ ಹೋರಾಟ ಮಾಡಿ ಒಂದು 100 ಎಕರೆ ಉಳಿಸಿದ್ರೆ ಅಲ್ಲಿ ಮುಸಲ್ಮಾನರು ದಲಿತರು ಹಿಂದುಳಿದ ಜಾತಿಯವರು ಎಲ್ಲರೂ ಕೂಡ ಗುಡಿಸಲು ಕಟ್ಕೊಳ್ಳಿ, ಮನೆಗಳು ಕಟ್ಟಲಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೋ ಹಿಂದೂರ ಸಂರಕ್ಷಣಾ ವೇದಿಕೆಗೆ ಒಂದು ಅಷ್ಟು ಜಮೀನು ಕೊಟ್ಬಿಡ್ತಾರೆ. ಕಾನೂನೇ ಇಲ್ಲ ಇವ್ರ ಲೆಕ್ಕದಲ್ಲಿ ಪರಿಸ್ಥಿತಿ. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಗೋ ಸಂರಕ್ಷಣಾ ವೇದಿಕೆಗಳು 100 ಇದಾವೆ. ಅವು ಏನು ಮಾಡ್ತಾ ಇದ್ದಾವೆ ಅಂತ ನಾವು ಯೋಚನೆ ಮಾಡಬೇಕು. ಗೋಗಳನ್ನು ತಗೊಂಡೋಗಿ ಮತ್ತೆ ಅಲ್ಲಿ ಈ ದಲಿತರನ್ನೇ ಕೆಲಸಕ್ಕಿಡ್ತಾರೆ. ಅಲ್ಲಿರ್ತಕ್ಕಂಥ ಸ್ವಾಮೀಜಿ ಇಲ್ಲ, ಅದರಿಂದ ಬರ್ತಕ್ಕಂಥ ಹಾಲು ತುಪ್ಪ ತಿಂದು ಮಾರಾಟ ಮಾಡಿ ಭಾಳ ದುಡ್ಡು ಮಜಬೂತಾಗಿ ದುಡ್ಡು ಮಾಡ್ತಾನೆ. ಆದರೆ ಅದನ್ನು ಸಾಕೋದಾಗಲಿ ಮತ್ತೊಂದಾಗಲಿ ಏನೂ ಮಾಡಲ್ಲ. ದನಗಳ ಹೆಸರಲ್ಲಿ ಯಾವ ರೀತಿ ಲೂಟಿ ಮಾಡಬೇಕು ಈ ಸರ್ಕಾರ? ಲೂಟಿಗಳ ಸರ್ಕಾರ ತಾನೇ. ಗಣಿ ಲೂಟಿ, ಭೂಮಿ ಲೂಟಿ, ದನಗಳ ಲೂಟಿ, ದನಗಳ ಹೆಸರಲ್ಲೂ ಲೂಟಿ, ಎಲ್ಲ ಹೆಸರಲ್ಲೂ ಲೂಟಿ. ಅದಕ್ಕಾಗಿ ನಾವೆಲ್ಲರೂ ಈಗ ಯಾವಾಗೋ ಇಂಥ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಬೇಡ. ನಾವೆಲ್ಲರೂ ಸದಾ ಎಚ್ಚರವಾಗಿರ್ಬೇಕು. ಸದಾ ಏನು ಅವೇರ್ನೆಸ್ ಅಂತ ಒಂದು ನೀವು ಕಾರ್ಯಕ್ರಮ ಮಾಡ್ತಾ ಇದ್ರಿ, ಪಬ್ಲಿಕ್ ಅವೇರ್ನೆಸ್. ಈ ಪಬ್ಲಿಕ್ ಅವೇರ್ನೆಸ್
among SC-STs, among OBCs, among farmers, among all sections of the society who have suffered under these bloody Brahmins. ಬ್ಲಡಿ ಬಾಸ್ಟರ್ಡ್ ಅಂದ್ರೆ ಪಾಪ ದೇವೇಗೌಡರು ಯಾರಿಗೋ, ನಾನು ಬ್ಲಡಿ ಬ್ರಾಹ್ಮಿನ್ಸ್ ಅಂತ ಹೇಳಿ ಯಾರವರು? ನಾನು ಎಲ್ಲ ಬ್ರಾಹ್ಮಣರಿಗೆ ಹೇಳ್ತಾ ಇಲ್ಲ ಅದನ್ನ. ಆರ್ ಎಸ್ ಎಸ್ ನೀತಿನ ಅನುಸರಿಸ್ತಾ ಇರ್ತಕ್ಕಂಥ ಬ್ಲಡಿ ಬ್ರಾಹ್ಮಿನ್ಸ್ ಅವ್ರು ಯಾರೇ ಇದ್ರು, ಯಾವುದೇ ರೂಪದಲ್ಲಿ ಇದ್ರು. ಯಾಕಂದ್ರೆ ಈ ದೇಶವನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್. ಆದರೆ ಈ ಯಡಿಯೂರಪ್ಪ ಎರಡು ಮೂರು ರೀತಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾನೆ. ಒಂದು ರೆಸಾರ್ಟ್ಸಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾನೆ, ವಿಧಾನಸೌಧದಲ್ಲೊಂದು ಮೀಟಿಂಗ್ ಮಾಡ್ತಾನೆ, ಮತ್ತೊಂದು ಮೀಟಿಂಗ್ ಅನ್ನ ತಗೊಂಡು ಕೇಶವ ಶಿಲ್ಪದಲ್ಲಿ ಮಾಡ್ತಾನೆ, ಆರ್ ಎಸ್ ಎಸ್ ಕ್ವಾರ್ಟರ್. ಎಲ್ಲೆಲ್ಲಿ ಏನೇನು ನಡೀತೆ ಅಂತ ಗೊತ್ತಿದೆ ನಮ್ಗೆ, ಏನು ಅದ್ರ ಬಗ್ಗೆ ನಾವೇನು ಮಾತಾಡೋಂಥದ್ದಿಲ್ಲ. ರೆಕಾರ್ಡ್ ಮಾಡಿರಿ, ಯಡಿಯೂರಪ್ಪನ ಕೊಡ್ರಿ, ಎಲ್ಲ ಗುಪ್ತದಳದವ್ರು ಬಂದಿದ್ದೀರಿ ಇಲ್ಲಿ ತಗೊಂಡು ಕೊಡ್ರಿ, ಯಡಿಯೂರಪ್ಪನ ಕೊಡ್ರಿ ಅಥವಾ ವಾಜಪೇಯಿ ಕೊಡ್ರಿ. ವಾಜಪೇಯಿ ವಿದೇಶದಲ್ಲಿ ದನ ಮಾಂಸ ತಿಂದರೆ ಅದು ಒಳ್ಳೇದಂತೆ, ಭಾರತದಲ್ಲಿ ದನ ಮಾಂಸ ತಿಂದರೆ ಅದು ಒಳ್ಳೇದಲ್ಲ ಅಂತ. ಏನು ತರ್ಕ ಇದು, ಏನು ತರ್ಕ ಇದು? ಹೋಗಿ ಅಮೆರಿಕಾದಲ್ಲೋ ಲಂಡನಲ್ಲೋ, ಇಲ್ಲ ಸ್ವಾಮಿ ಇಲ್ಲಿರ್ತಕ್ಕಂಥ ಹಸು ಪವಿತ್ರವಾದ್ದಲ್ಲ ತಿನ್ಬೋದು, ಭಾರತದಲ್ಲಿರ್ತಕ್ಕಂಥ ಹಸು ಪವಿತ್ರವಾಗಿಲ್ಲ ತಿನ್ನಲ್ಲ, ನಾವು ತಿನ್ನಬಾರ್ದು. ಈ ಮಾತನ್ನು ಹೇಳ್ತಾರೆ, ನಾನು ಅದಕ್ಕೆ ವಿನಂತಿ ಮಾಡ್ತೀನಿ, ಅವ್ರ ಅಪ್ರಾಣೆಗೂ ತರಲಿ ಇಲ್ಲಿ. ಐದು ರಾಜ್ಯಗಳಲ್ಲಿ ಈಗಾಗಲೇ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಗೋಹತ್ಯೆ ನಿಷೇಧ ಮಸೂದೆಯನ್ನು ತಂದಿದ್ದೀವಿ, ಗುಜರಾತ್ ಮತ್ತೊಂದು ಯಾವುದು ಬಿ ಜೆ ಪಿ ಆಳದಂಥ, ಅಲ್ಲಿ ಮೋದಿ ಇರುವಂಥದ್ದು. ಮೋದಿ ಸರ್ಕಾರ ಕರ್ನಾಟಕದಲ್ಲಿ ಆಗಕ್ಕಾಗಲ್ಲ, ಯಡಿಯೂರಪ್ಪ ಆ ತಾಕತ್ತಿಲ್ಲ, ಇಲ್ಲಿ ಮಾಡಕ್ ಬಿಡಲ್ಲ, ನಾವು ಮಾಡಕ್ ಬಿಡಲ್ಲ. ನಾವು ಇನ್ನು ಮುಸಲ್ಮಾನರು, ದಲಿತರು, ಹಿಂದುಳಿದವರು, ಕುರುಬರು, ರೈತರು ಎಲ್ಲರೂ ಕೂಡ ಈ ದೇಶದ ಮಣ್ಣಿನ ಮಕ್ಕಳು ಇನ್ನೂ ಜೀವಂತವಾಗಿದ್ದೇವೆ. ನಾವು ಐಕ್ಯ ಹೋರಾಟ ಮಾಡ್ತೇವೆ, ನಿಮಗೆ ಸೋಲನ್ನು ಈ ಬಿಲ್ಲಲ್ಲಿ ಸೋಲನ್ನು ತಂದೆ ತರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮುಸಲ್ಮಾನ್ ಬಂಧುಗಳನ್ನು ವಿನಂತಿ ಮಾಡ್ತೀನಿ. ಮುಸಲ್ಮಾನರ ಮೇಲಾಗಲಿ, ಕ್ರೈಸ್ತರ ಮೇಲಾಗಲಿ, ಬೇರೆ ಯಾರ ಮೇಲಾಗಲಿ ದೌರ್ಜನ್ಯಗಳು ನಡೆದಾಗ ದಲಿತರ ಮುಂದೆ ಇದ್ದಾರೆ, ಸದಾ ಮುಂದಿದ್ದಾರೆ, ಸದಾ ಮುಂದಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ ನಡೆದಾಗ, ಹಿಂದುಳಿದ ಜಾತಿಗಳ ಮೇಲೆ ದೌರ್ಜನ್ಯ ನಡೆದಾಗ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ, ಅದೇ ದನಿಯನ್ನು ನೀವು ಕೂಡ ಮುಂದೆ ಪ್ರದರ್ಶನ ಮಾಡಬೇಕಾಗತ್ತೆ. ಆಗ್ತಾನೆ ನಮ್ಮ ಐಕ್ಯತೆ ಸಾಧ್ಯ ಆಗುತ್ತೆ. ಮಂಡಲ ವರದಿ ಜಾರಿಯಾದಾಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ನಾಯಕರು ಹಿಂದುಳಿದ ಜಾತಿಗಳನ್ನು ಒಟ್ಟಿಗೆ ಸೇರಿಕೊಂಡು ಹೋರಾಟ ನಡೆಸಿದ್ದಕ್ಕಾಗಿ ಮಂಡಲ ವರದಿ ಜಾರಿಗೆ ಬಂತು, ಚಿನ್ನಪ್ಪ ರೆಡ್ಡಿ ವರದಿ ಜಾರಿಗೆ ಬಂತು. ಅದೇ ರೀತಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಹಿಂದುಳಿದ ಜಾತಿಯವರು ನಿಮ್ಮ ಜೊತೆಗಿದ್ದಾರೆ, ದಲಿತರು, ಎಸ್ ಸಿ ಎಸ್ ಟಿ ಓ ಬಿ ಸಿಗಳೆಲ್ಲರೂ ನಿಮ್ಮ ಜೊತೆಗಿದ್ದಾರೆ, ಈ ದೇಶದ ರೈತರು ನಿಮ್ಮ ಜೊತೆಗಿದ್ದಾರೆ. ನೀವು ನಾವು ಒಂದಾದರೆ ಯಡಿಯೂರಪ್ಪ ಮತ್ತೊಮ್ಮೆ ವಿಧಾನಸೌಧನ ಪ್ರವೇಶ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ನಾವು ಯಡಿಯೂರಪ್ಪ ಪಾಪ ಆತ ನೆಪ ಮಾತ್ರ ಅಷ್ಟೇ, ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅನಂತಕುಮಾರ ಮತ್ತು ಆರ್ ಎಸ್ ಎಸ್ನವ್ರದ್ದು ಭಾಳ ಚೆನ್ನಾಗಿ ನಮ್ಗೆ ಗೊತ್ತಿದೆ. ಅದನ್ನು ಆರ್ ಎಸ್ ಎಸ್ನವ್ರು ಈಶ್ವರಪ್ಪ ಸಿದ್ದರಾಮಯ್ಯನಿಗೆ ಹೋಲಿಸಿ ಕೆಲಸ ಮಾಡ್ತಾರಲ್ಲಿ, ಎಂಥ ದ್ರೋಹಿಗಳಿವರು, ಎಂಥ ದ್ರೋಹಿಗಳು. ಈಶ್ವರಪ್ಪ ಎಲ್ಲಿ ಆರ್ ಎಸ್ ಎಸ್ ಏಜೆಂಟು, ಸಿದ್ದರಾಮಯ್ಯ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ. ಯೋಚನೆ ಮಾಡಬೇಕು ಇದನ್ನೆಲ್ಲ ಕೂಡ ನೀವು. ಸೊ ಇಂಥ ಸಂದರ್ಭದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದಾಗ, ಹಿಂದುಳಿದ ಜಾತಿಗಳಿಗೆ ಅನ್ಯಾಯ ಆದಾಗ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಾಗ, ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೆದಾಗ, ಕ್ರೈಸ್ತರ ಮೇಲೆ ದೌರ್ಜನ್ಯ ನಡೆದಾಗ ನಿರಂತರವಾಗಿ ನಾವು ಜಾಗೃತರಾಗಿರಬೇಕು. ಆಗ ಮಾತ್ರ ನಾವು ಇಂಥ ಕೋಮುವಾದಿಗಳಿಗೆ, ಜಾತಿವಾದಿಗಳಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಡಿಯೂರಪ್ಪನ ಬಗ್ಗೆ ಒಂದು ಮಾತು ಹೇಳಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಮನುಷ್ಯ ಏನೇ ಯಾರೇ ಏನೇ ತಪ್ಪು ಮಾಡಿದ್ರು ಏನೂ ಗೊತ್ತಿಲ್ಲದೆ ಒಂಥರ ಇರ್ತಾರೆ, ತಪ್ಪಾಗ್ಬಿಟ್ಟಿದೆ ಅಂತ ನೂರು ಸಲ ಹೇಳ್ತಾನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥವ್ರು ಹೇಳಿದಂಥ ಮೂರ್ಖರಿಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಅಪರಾಧ ಮಾಡೋನು ಎಷ್ಟು ದೊಡ್ಡ ಅಪರಾಧಿನೋ, ಅಪರಾಧವನ್ನು ಸಹಿಸಿಕೊಳ್ಳುವಂಥವನು ಅಷ್ಟೇ ದೊಡ್ಡ ಅಪರಾಧಿ ಅಂತ ಅವ್ನು ಮೆಂಟಲ್ ಹಾಸ್ಪಿಟಲಲ್ಲಿ ಇರಬೇಕು, ಇಲ್ಲಾಂತ ಹೇಳಿದ್ರೆ ಜೈಲಲ್ಲಿ ಇರಬೇಕು, ಸೆಂಟ್ರಲ್ ಜೈಲಲ್ಲಿ ಇರಬೇಕು. ಹೌದಾನೆ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷೆಯಲ್ಲಿ ಒಂದು ಮಾತಿದೆ, ಜುಲುಮ್ ಕರ್ನೆ ವಾಲೋನ್ಸೆ, ಜುಲುಮ್ ಕರ್ನೆ ವಾಲೋನ್ಸೆ, ಜುಲುಮ್ ಸಹನೆ ವಾಲ ಜಾದಾ ಗುನಾಗಾರ್ ಹೋತಾ ಹಾಯ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್ ಮಿಸ್ಟರ್ ವೆಂಕಟ್ ಸ್ವಾಮಿ ಫಾರ್ ಯುವರ್ ಬ್ಯೂಟಿಫುಲ್ ಸ್ಪೀಚ್. ನೌ ಐ ರಿಕ್ವೆಸ್ಟ್ ರೆವರೆಂಡ್ ಡಾಕ್ಟರ್ ಎಂ ಮನೋಹರ್ ಚಂದ್ರ ಪ್ರಸಾದ್, ದಲಿತ್ ಕ್ರಿಶ್ಚಿಯನ್ ಫೆಡರೇಷನ್, ಟು ಕಮ್ ಟು ದ ಪೋಡಿಯಂ. ಜನಜಾಗೃತಿ ಸಂಯುಕ್ತ ವೇದಿಕೆಯ ಎಲ್ಲ ಸಂಘಟಕರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಪೂಜ್ಯ ಗಣ್ಯರೇ,
ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಈ ಜನಜಾಗೃತಿ ಸಂಯುಕ್ತ ವೇದಿಕೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಚಾರಿತ್ರಿಕವಾದಂತಹ ಒಂದು ವಿಶೇಷ ವೇದಿಕೆಯಾಗಿ ಇನ್ನು ಮುಂದೆ ಹೊರಹೊಮ್ಮಲಿದೆ ಅಂಥೇಳಿ ನಾನು ಆಶಿಸ್ತೇನೆ. ಬಹಳ ಪ್ರಾಮುಖ್ಯವಾಗಿ ದೇಶದಲ್ಲಿ ಮೋದಿ ಮಾದರಿಯ ಸರ್ಕಾರವನ್ನು ಕರ್ನಾಟಕ ಈಗಾಗಲೇ ರಿಪೀಟ್ ಮಾಡ್ತಾ ಇದೆ. ಕರ್ನಾಟಕದ ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು, ರೈತರು, ಬಡವರ ಮೇಲೆ ಈಗಾಗಲೇ ಸಾಕಷ್ಟು ದೌರ್ಜನ್ಯಗಳು ನಡೆದಿದೆ. ಯಡಿಯೂರಪ್ಪ ಬಂದ ದಿವಸದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿರ್ತಕ್ಕಂಥದ್ದನ್ನು ನಾವು ಇನ್ನೂ ಜ್ಞಾಪದಲ್ಲಿ ಇಟ್ಕೊಂಡಿದ್ದೇವೆ. ಅದಾದ ಮೇಲೆ ರೈತರನ್ನ ಗುಂಡಿಟ್ಟಿರ್ತಕ್ಕಂಥದ್ದು, ಗುಂಡಿಟ್ಟು ಅವರನ್ನ ಸಾಯಿಸಿರುವಂಥದ್ದು, ಮಹಿಳೆ ಮೇಲೆ ಅನ್ಯಾಯ ಅತ್ಯಾಚಾರವನ್ನು ಮಾಡಿರ್ತಕ್ಕಂಥದ್ದು, ದಲಿತರ ಮೇಲೆ ಹೆಚ್ಚು ದೌರ್ಜನ್ಯಗಳಾಗಿರ್ತಕ್ಕಂಥದ್ದು, ಕ್ರಿಶ್ಚಿಯನ್ರ ಮೇಲೆ ಕಳೆದ ವಾರದಲ್ಲೂ ಸಹ ದೌರ್ಜನ್ಯಗಳು, ಚರ್ಚ್ಗಳನ್ನು ಒಡೆದಿರ್ತಕ್ಕಂಥದ್ದು, ವಿವಾದಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಇದೆಲ್ಲವನ್ನು ನಾವು ನೋಡುವಾಗ ಈ ದೇಶದಲ್ಲಾಗಲೇ ಮೋದಿ ಮಾದರಿಯ ಮತ್ತೊಂದು ರಾಜ್ಯ ಎಕ್ಸ್ಪೆರಿಮೆಂಟ್ ಅಥವಾ ಪ್ರಯೋಗಶಾಲೆಯಾಗಿ ಕರ್ನಾಟಕ ಈಗಾಗಲೇ ಕಂಡು ಬರ್ತಾ ಇದೆ. ಇಲ್ಲಿ ಧರ್ಮದ ಹಕ್ಕನ್ನು ಈಗಾಗಲೇ ಹರಣ ಮಾಡಿದ್ದಾರೆ, ಜೀವಿಸುವಂಥ ಹಕ್ಕನ್ನು ಹರಣ ಮಾಡಿದ್ದಾರೆ, ಜಲ ನೆಲ ಸಂಪತ್ತನ್ನು ಗಣಿ ಲೂಟಿ ಮಾಡುವುದರ ಮೂಲಕವಾಗಿ ಹರಣ ಮಾಡಿದ್ದಾರೆ, ಮಹಿಳೆಯರ ಮೇಲೆ ಅಪಚಾರವನ್ನು ಎಸಗಿದ್ದಾರೆ, ಶಿಕ್ಷಣದ ಸ್ವಾತಂತ್ರ್ಯವನ್ನು ಈಗಾಗಲೇ ಕದ್ದುಬಿಟ್ಟಿದ್ದಾರೆ, ಕೊನೆಯದಾಗಿ ಈಗ ಆಹಾರದ ಹಕ್ಕನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಆಹಾರ ವಿಶೇಷವಾಗಿ ಅಲ್ಪಸಂಖ್ಯಾತರು, ದಲಿತರು ಹಾಗೂ ಬಡವರಿಗೆ ಸೀಮಿತವಾದಂಥ ಆಹಾರ ಮತ್ತು ಈ ದೇಶದ ದುಡಿಯುವ ಜನ, ಕಾರ್ಮಿಕರು ಇವರು ನೆಚ್ಚರಿಕೊಂಡಿರ್ತಕ್ಕಂಥ ಅಥವಾ ಅದನ್ನು ವಿಶೇಷವಾಗಿ ಬಳಸುವಂಥ ಒಂದು ಆಹಾರ. ಕಳೆದ ವರ್ಷಗಳಲ್ಲಿ ನಾವು ನೋಡಿದಾಗೆ ಮಕ್ಕಳು ಮೊಟ್ಟೆ ತಿನ್ನಬಾರ್ದಂತೇಳಿ ದೊಡ್ಡ ಒಂದು ವಿವಾದವನ್ನು ತೆಗೆದಿದ್ರು. ಈಗ ಆಹಾರದ ಹಕ್ಕನ್ನು ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಹಿಂದೆ ಮಾತನಾಡಿದಂತೆ